ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋಂಥ ಒಂದು NPK ಪೌಡರ್ ಬಗ್ಗೆ ಹೇಳ್ತೀನಿ. ಹಾಗೆ ಇದನ್ನು 2-in-1 ಯೂಸ್ ಮಾಡ್ಬೋದು. ಏನಂದರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೂಡ ತಯಾರು ಮಾಡ್ಬೋದು. ಇದನ್ನು ಈ ಪುಡಿನ ಒಂದು ಸರ್ತಿ ತಯಾರು ಮಾಡಿಬಿಟ್ಟು ನಾವು 1 ವರ್ಷ ತನಕನೂ ಅದನ್ನ ಹಾಗೆ ಇಟ್ಕೊಂಡು ಅದು ಬೇಕಾದಾಗ ನಾವು ಗಿಡಗಳಿಗೆ ಹಾಕ್ತಾ ಇರ್ಬೋದು. ಮನೆಯಲ್ಲೇ ಇರುವಂಥ ಸಿಂಪಲ್ ವಸ್ತುಗಳಿಂದ ಇದನ್ನು ತಯಾರು ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದನ್ನು ಹೇಗೆ ತಯಾರು ಮಾಡಬೇಕು, ಯಾವ ಥರ ತಯಾರು ಮಾಡಬೇಕು, ಯಾವ್ಯಾವ ಗಿಡಗಳಿಗೆ ಯಾವ್ಯಾವ ಹಾಕಬೇಕು, ಇದೆಲ್ಲದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬರುತ್ತೆ, ನಾನು ವೀಡಿಯೋ ಎಲ್ಲ ನೋಡ್ಬೋದು. ಹಾಗೆ ನನ್ನ ಓಲ್ಡ್ ವೀಡಿಯೋ ಕೂಡ ನೀವು ಸರ್ಚ್ ಮಾಡಿ ನೋಡೋಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ನಾವು ವೀಡಿಯೋ ನೋಡೋಣ. ಫ್ರೆಂಡ್ಸ್, ತುಂಬ ಜನಗಳ ಕಂಪ್ಲೇಂಟ್ ಏನಂದರೆ ಗಿಡಗಳಲ್ಲಿ ಸರಿಯಾಗಿ ಬೆಳವಣಿಗೆ ಕಾಣಿಸಲ್ಲ, ಇನ್ನೊಂದು ತುಂಬ ಥರದ ರೋಗಗಳೆಲ್ಲ ಬರ್ತಾ ಇರುತ್ತೆ, ದೊಡ್ಡ ದೊಡ್ಡ ಹೂವು ಬರಲ್ಲ, ಬ್ರೈಟ್ ಕಲರ್ ಆಗಲ್ಲ, ಇಂಥೆಲ್ಲದೂ ಹೇಳ್ತಾ ಇರ್ತಾರೆ. ಇದೆಲ್ಲದಕ್ಕೂ ಆಲ್ ಇನ್ ಒನ್ಗೆ ನಾವು ಇದೊಂದು NPK ಹಾಕ್ಬೋದು. ಈ NPKಯಲ್ಲಿ ತುಂಬ ಥರವಾದ ಗಿಡಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಇರುತ್ತೆ. ಹಾಗೆ ಸೂಕ್ಷ್ಮ ಪೋಷಕಗಳು ಕೂಡ ಇದರಲ್ಲಿ ತುಂಬ ಇರುತ್ತೆ. ಇದನ್ನು ತುಂಬ ಜನ ನನ್ನನ್ನು ಕೇಳಿದ್ದೇನೆಂದರೆ ನಾನು ಯಾವಾಗಲೂ ನನ್ನ ಚಾನಲಲ್ಲಿ ಆವಾಗ ತಯಾರು ಮಾಡಿಬಿಟ್ಟು ಆವಾಗಿಂದ ಆವಾಗ ಯೂಸ್ ಮಾಡೋದು ಹೇಳ್ತಾ ಇರ್ತೀನಿ. ತುಂಬ ಜನ ಕೇಳಿದ್ದಾರೆ ಏನಂತ, ಅಕ್ಕ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು, ಮನೇಲೇ ಇರುವಂಥ ವಸ್ತು, ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ ನಿಮಗೆ. ಈಗ ಫಸ್ಟ್ NPK ಅಂದ ತಕ್ಷಣವೇ ನಮ್ಮ ತಲೆ ಹೊಳೆಯುವಂಥದ್ದು ಸಾಸಿವೆ. ಈ ಸಾಸಿವೆನ ಸಾಸಿವೆ ಪುಡಿ ಇದ್ದರೂ ಕೂಡ ತೊಗೊಬೋದು, ಇಲ್ಲಾಂದರೆ ನೀವು ಈ ಥರ ಇಡೀ ಸಾಸಿವೆ ಕೂಡ ತೊಗೊಬೋದು. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟಾಷಿಯಂ ಇಂಥದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ, ಅಂದರೆ ಜಾಸ್ತಿ ಇರುತ್ತೆ. ಇವೆಲ್ಲ ಗಿಡಗಳ ಬೆಳವಣಿಗೆಗೆ ತುಂಬ ಸಹಾಯಕಾರಿಯಾಗಿರುತ್ತೆ, ಅದನ್ನು ಮಾತ್ರ ನೆನ್ಪಿಟ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋದು ನಾನು ಎಳ್ಳು. ಈ ಎಳ್ಳು ಬಿಳಿ ಎಳ್ಳಾಗಿರ್ಬೋದು, ಕಪ್ಪೆ ಎಳ್ಳಾಗಿರ್ಬೋದು, ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ, ಹಾಗೆ ಪೊಟಾಷಿಯಂ ಇರುತ್ತೆ, ಫಾಸ್ಫರಸ್ ಇದೆ. ಇದು ಅಲ್ಲದೆ ಐರನ್ ತುಂಬ ಇರುತ್ತೆ ಇದರಲ್ಲಿ. ಐರನ್ ನಮ್ಮ ಗಿಡಗಳಿಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಗಿಡಗಳ ಕಾಂಡ ಇರುತ್ತೆ ನೋಡಿ, ಅದು ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಬೆಳಿಬೇಕಂದ್ರೆ, ಅಂದರೆ ಗಿಡಗಳಲ್ಲಿ ಹೂವು ಚೆನ್ನಾಗಿ ಬರಬೇಕು, ಶಕ್ತಿ ಬೇಕಂದರೆ ಈ ಐರನ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಥರ್ಡ್ ಒಂದು ನೆಲಗಡಲೆ. ಈ ನೆಲಗಡಲೆ ಕೂಡ ಗ್ರೌಂಡ್ ನೆಟ್ ಅಂತಾರಲ್ಲ, ಇದು ಇದರಲ್ಲೂ ಕೂಡ ಜಾಸ್ತಿ ನೈಟ್ರೋಜನ್ನೇ ಇರುತ್ತೆ. ಈ ನೈಟ್ರೋಜನ್ನು ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ, ಗಿಡಗಳಲ್ಲಿ ಹಸಿರು ಎಲೆಗಳು ತುಂಬ ಜಾಸ್ತಿ ಬೆಳೀತೆ. ಅಂದರೆ ಈ ನಮ್ಮ ಲೀಫಿ ವೆಜಿಟೇಬಲ್ ಆಗಿರ್ಬೋದು, ಇಲ್ಲ ಯಾವುದೇ ಥರದ ವೆಜಿಟೇಬಲ್ ಆಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಎಲೆಗಳು ಚೆನ್ನಾಗಿ ಬೆಳಿಬೇಕಿದ್ರೆ ಅದಕ್ಕೆ ನೈಟ್ರೋಜನ್ ಜಾಸ್ತಿ ಬೇಕು. ಆಮೇಲೆ ಇನ್ನೊಂದು ವಸ್ತು ಯಾವ ತಗೊಂತಾ ಇದ್ದೀನಿ ಅಂದರೆ ನಾನು ಕಾಬೂಲ್ ಕಡಲೆ. ಈ ಕಡಲೆಯಲ್ಲಿ ಸಣ್ಣ ಕಡಲೆ ಇರುತ್ತೆ, ಈ ಥರ ದೊಡ್ಡ ದೊಡ್ಡ ಕಡಲೆ ಇರುತ್ತೆ, ಯಾವ್ದು ನಿಮ್ಮ ಹತ್ರ ಇದೆಯೋ ಅದನ್ನು ತೊಗೊಬೋದು ನೀವು. ನಾನು ನಿಮಗೆ ಮನೆಯಲ್ಲೇ ಮಾಡುವಂಥ ಒಂದು ಬೋನ್ ಮಿಲ್ ತಯಾರ ಬಗ್ಗೆ ಹೇಳಿದ್ದೆ ಅಲ್ಲ ನಿಮಗೆ, ಅದರಲ್ಲಿ ಕೂಡ ಇದು ಯೂಸ್ ಮಾಡಿಬಿಟ್ಟು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದೆ. ಅದನ್ನು ಕೂಡ ನಾನು ನಿಮಗೆ ನಾನು ನೆನಪಾದರೆ ಲಿಂಕಲ್ಲಿ ಕೊಡ್ತೀನಿ, ಆ ವಿಡಿಯೋ ಕೂಡ ನೀವು ನೋಡಿ, ಅಂದರೆ ಅದು ಬೋನ್ ಮಿಲ್ ಮನೆಯಲ್ಲೇ ಹೇಗೆ ತಯಾರು ಮಾಡ್ಬೋದು ಅಂತ. ಇವೆಲ್ಲ ವಸ್ತುಗಳು ಯಾವ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಂತ ತುಂಬ ಜನರಿಗೆ ಒಂದು ಕಾಡ್ತಾ ಇರುತ್ತೆ ಇವಾಗ. ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ ಜಾಸ್ತಿ ಮಾಡಿ, ಆದರೆ ನಾನು ಹೇಳೋದೇನೆಂದರೆ ಸ್ವಸ್ವಲ್ಪ ಮಾಡಿಬಿಟ್ಟು ನೋಡಿ, ಒಂದು 50-50 ಗ್ರಾಮ್ ಮಾಡಿಬಿಟ್ಟು ನೋಡಿ ಗಿಡಗಳಿಗೆ ಹಾಕಿ, ಅದು ಒಳ್ಳೆಯ ರಿಸಲ್ಟ್ ಇದ್ದರೆ ಜಾಸ್ತಿ ಮಾಡಿಬಿಟ್ಟು ನಾವು ಒಂದು ಸ್ಟೋರ್ ಮಾಡೋಣ. ಇದು ಹಾಕೋಕ್ಕೊಂದು ಮೆಥಡ್ ಹೇಳ್ತೀನಿ ನೋಡಿ. ನಾವೆಲ್ಲ ಒಟ್ಟಿಗೆ ಹಾಕಿದ್ವಿ ಅಂದ್ಕೊಳ್ಳಿ, ಈ ಥರ ಮುದ್ದೆ ಆಗುತ್ತೆ. ಫಸ್ಟು ಕಾಬೂಲ್ ಕಡಲೆ ಹಾಕ್ಕೊಳ್ಳಿ, ಆಮೇಲೆ ಸಾಸಿವೆ ಇದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸ್ ಮಾಡಿದರೂ ಕೂಡ ಆ ಮಿಕ್ಸಿ ಜಾರ್ ಬಿಸಿಗೆ ಈ ಥರ ಮುದ್ದೆ ಆಗುತ್ತೆ. ಆವಾಗ ಏನು ಮಾಡ್ತೀರಾ ಅಂದರೆ ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಇದು ಹರಡಿ ಆವಾಗ ಗಾಳಿ ತಾಗ್ಬಿಟ್ಟು ಅದು ಮತ್ತೆ ಪುನಃ ಪೌಡ್ರ್ ಆಗುತ್ತೆ, ಆಮೇಲೆ ಮತ್ತೆ ಪುನಃ ಮಿಕ್ಸಿಗೆ ಹಾಕ್ಬೋದು. ಒಂದೇ ಸರ್ತಿ ನಾವು ಮಿಕ್ಸಿಲಿ ಪುಡಿ ಮಾಡ್ತೀವಂದರೆ ಮುದ್ದೆ ಆಗೋಗುತ್ತೆ, ಅಂದರೆ ಅದೇ ಮಿಕ್ಸಿ ಜಾರು ಬಿಸಿ ಆಗುತ್ತಲ್ಲ, ಇದರಲ್ಲೆಲ್ಲ ಎಣ್ಣೆ ಅಂಶ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಡೆದು ತಡೆದು ನಾವು ಮಿಕ್ಸಿಗೆ ಹಾಕ್ಕೊಂತ ಇದ್ದರೆ ತುಂಬ ಚೆನ್ನಾಗಿ ಫೈನ್ ಪೌಡ್ರ್ ಆಗುತ್ತೆ. ಎಷ್ಟು ಚೆನ್ನಾಗಿ ನಮಗೆ ಪೌಡ್ರ್ ಜಾಸ್ತಿ ಆಗುತ್ತೋ, ಅಂದರೆ ಎಷ್ಟು ನೈಸಾಗಿ ಪೌಡ್ರ್ ಆಗುತ್ತೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆನಾ? ಒಂದು ವೇಳೆ ನಿಮ್ಮ ಹತ್ರ ಆಗಲಿಲ್ಲ, ಜಾಸ್ತಿ ಇದಾಗಲಿಲ್ಲ, ಸ್ವಲ್ಪ ಇದೆ, ತರಿ ತರಿನೇ ಇದೆ ಅಂದರೆ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ, ಹಾಗೆ ಕೂಡ ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದು, ಬೇರೆ ಅದನ್ನು ಕೂಡ ತಗೊಳುತ್ತೆ. ಓಕೆನಾ? ಈಗ ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ತಯಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಈ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಬೇಕಿದ್ರೆ 1 ಲೀಟ್ರ್ ನೀರಿಗೆ 1 50 ಗ್ರಾಮ್ ಅಷ್ಟು ಈ ಪುಡಿ ಹಾಕಿ,
ಒಂದು 50 ಗ್ರಾಮಷ್ಟು ಈ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಅದಕ್ಕೊಂದು ಸಣ್ಣದೇ ಒಂದು ಸಣ್ಣದೊಂದು ತುಂಡು ಅಂದರೆ ಒಂದು 20 ಗ್ರಾಮು ಒಂದು 25 ಗ್ರಾಮಷ್ಟು ಬೆಲ್ಲ ಹಾಕಿ ಹಾಕಿಬಿಟ್ಟು ಒಂದು 2 ಡೇಸ್ ಇದನ್ನು ಹಾಗೆ ಒಂದು ನೆರಳಲ್ಲಿ ಮುಚ್ಚಿಡಿ. ದಿನಕ್ಕೊಂದು 2-3 ಸರ್ತಿ ಅದನ್ನು ಮಿಕ್ಸ್ ಮಾಡ್ತಾಯಿರಿ. 2 ಡೇಸ್ ಆದ್ರ ಮೇಲೆ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ತಯಾರಾಗುತ್ತೆ ನಮಗೆ. ಇದನ್ನು ಗಿಡಗಳಿಗೆ ಹಾಕೋದು ನಾನು ಎಲ್ಲ ಬೇರೆ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸ್ ಹೇಳಿದ್ನಲ್ಲ ಅದೇ ಥರ ಹಾಕೋದು. ಅಂದರೆ ಇದು 1 ಲೀಟ್ರ್ ತೊಗೊಂಡ್ರೆ ನಾವು ಅದಕ್ಕೆ 5 ಲೀಟ್ರ್ ನೀರು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ಹಾಕ್ಬೋದು. ಇನ್ನೊಂದು ನಾನು ನಿಮಗೆ ಈ ಪೌಡ್ರನ್ನ ಯಾವ ಥರ ಸ್ಟೋರ್ ಮಾಡಬೇಕಂತ ಹೇಳಿರಲಿಲ್ಲ, ಅದನ್ನು ಕೂಡ ನಾನು ಹೇಳ್ತೀನಿ. ಆ ಪುಡಿನ ನೀವು ಏರ್ ಟೈಟು ಬಾಟ್ಲಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡಿ. ಒಂದು ವೇಳೆ ಫ್ರಿಜ್ಜಲ್ಲಿ ಇಡಲಿಲ್ಲ ಹೊರಗೆ ಇಡ್ತೀನಿ ಅಂತ ಹೇಳಿದರೆ ಮಾತ್ರ ಸ್ವಲ್ಪ ಬೇಗ ಹಾಳಾಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಅದೆಲ್ಲದರಲ್ಲೂ ಎಣ್ಣೆ ಅಂಶ ಇರುತ್ತಲ್ಲ, ಕೂಡಲೇ ಹಾಳಾಗುತ್ತೆ. ಅದರ ಅವಾಗವಾಗ ಮಾಡಿಬಿಟ್ಟು ಕೂಡ ನಾವು ಹಾಕ್ಬೋದು, ಏನು ದೊಡ್ಡದೇನು ಅದೇನು ಕಷ್ಟದ ಕೆಲಸ ಏನಲ್ಲಗೋಸ್ಕರ. ಸರಿ, ಇದನ್ನು ಗಿಡಗಳಿಗೆ ಯಾವ ಥರ ಯೂಸ್ ಮಾಡಬೇಕು ನೋಡಿ. ಇವಾಗ ನಾವು ಫಸ್ಟು ಯಾವುದೇ ಥರದ ಗಿಡಗಳಲ್ಲಿ ಸರಿ ಬೆಳವಣಿಗೆ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಬೆಳೀತಾ ಇಲ್ಲ, ಗ್ರೀನ್ ಕಲರ್ ಆಗ್ತಾ ಇಲ್ಲ, ಹೆಲ್ತಿ ಆಗಿಲ್ಲ, ಹೂವು ಬರ್ತಾ ಇಲ್ಲ ಅಂತ ಯಾವುದೇ ಥರ ಪ್ರಾಬ್ಲಮ್ ಇದ್ದ ಗಿಡಗಳಿಗೆ ಇದನ್ನು ಹಾಕ್ಬೋದು. ಇದು ಹಾಕೋಕ್ಕಿಂತ ಮುಂಚೆ ಮಣ್ಣಲ್ಲಿ ಯಾವುದೇ ಕಳೆಗಿಡ ಇದ್ದರೆ ಅದೆಲ್ಲ ತೆಗೆದುಬಿಡಿ. ಅಂದರೆ ಈ ವೀಡ್ಸ್ ಅಂತೀವಿ ನೋಡಿ, ಆ ಥರ ಏನಾದ್ರು ಇದ್ದರೆ ಅದನ್ನೆಲ್ಲ ಕಿತ್ತು ತೆಗೆದುಬಿಡಿ. ಇಲ್ಲಾಂದರೆ ನಾವು ಹಾಕೋ ಗೊಬ್ಬರ ಎಲ್ಲ ಏನು ಮಾಡುತ್ತೆ ಅಂದರೆ ಅದೇ ಹೀರ್ಕೊಂಡ್ಬಿಡುತ್ತೆ. ಆ ಗಿಡ ಚೆನ್ನಾಗಿ ಬೆಳೀತದೆ ಅಂದರೆ ಕಳೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಮೇಯ್ನ್ ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಓಕೆನಾ, ಕಳೆ ಗಿಡಗಳಲ್ಲಿ ತೆಗೆದುಬಿಟ್ಟು ಈ ಥರ ಲಿಕ್ವಿಡ್ ಫರ್ಟಿಲೈಸರ್, ಈಗ ಇದು ಒಂದು 12 ಇಂಚ್ ಇರೋ ಪಾಟ್ ಇದು, ಇದಕ್ಕೆ ನಾನು ಒಂದು 1/2 ಗ್ಲಾಸ್ ಹಾಕ್ತಾಯಿದ್ದೀನಿ ನೋಡಿ. 1/2 ಗ್ಲಾಸ್ ಸಾಕು, ಅದಕ್ಕಿಂತ ಜಾಸ್ತಿ ಹಾಕಬೇಕಾಗಿಲ್ಲ. ಇನ್ನೂ ಸ್ವಲ್ಪ ನೀವು ನೀರು ಹಾಕಿ ಜಾಸ್ತಿ ನೀರು ಹಾಕಿದರೂ ಕೂಡ ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಹಾಕಿದ ಮೇಲೆ ಒಂದು ಸರ್ತಿ ನೀರು ಅದು ಮಣ್ಣನ್ನು ಮಿಕ್ಸ್ ಮಾಡಿಬಿಡಬೇಕು. ಆವಾಗ ಏನಾಗುತ್ತಂದರೆ ಈ ಶೇಂಗಾ ಬೀಜ, ಈ ಆಮೇಲೆ ಈ ಎಳ್ಳೆಲ್ಲ ಹಾಕಿರ್ತೀವಲ್ಲ, ಇದ್ರ ವಾಸನೆಗೆ ಸಣ್ಣ ನುಸಿ ಥರ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದು ಕೆಲವರಿಗೆ ಅಸಹ್ಯ ಆಗುತ್ತಲ್ಲ, ಅಂಥದಕ್ಕೆ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಆ ಪ್ರಾಬ್ಲಮ್ ಇರೋಲ್ಲ. ಈ ಪುಡಿ ನೋಡಿ, ಒಂದು ಗಿಡಕ್ಕೆ ಎಷ್ಟು ಹಾಕಬೇಕಂತ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಿಮ್ಮ ತಲೆಯಲ್ಲಿರುತ್ತೆ. ಇವಾಗ ಇದು 8 ಇಂಚ್ ಪಾಟ್ ಇದು, 8 ಇಂಚ್ ಪಾಟಿಗೆ ನಾನು ಒಂದು ದೊಡ್ಡ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ನೋಡಿ, ನಾನು ಅಂದಾಜ್ ಮೇಲೆ ಹಾಕ್ತಿದ್ದೀನಿ. ಒಂದು ವೇಳೆ ಹೆಚ್ಚು ಕಮ್ಮಿ ಜಾಸ್ತಿ ಆದರೂ ಕಮ್ಮಿ ಆದರೂ ಏನಾಗಲ್ಲ, ಯಾಕೆ ಇವೆಲ್ಲ ಆರ್ಗಾನಿಕ್ ಅಲ್ಲ, ನಮಗೇನು ಇದು ಪ್ರಾಬ್ಲಮ್ ಇರೋಲ್ಲ. ಈ ಪುಡಿ ಹಾಕಿದಾಗ ನಮ್ಮ ಸ್ಲೋ ಆಗಿ ಮಣ್ಣಲ್ಲಿ ಅದು ಮಿಕ್ಸ್ ಆಗಿಬಿಟ್ಟು ಗಿಡಗಳ ಬೆಳವಣಿಗೆ ಕಾಣಿಸುತ್ತೆ. ಅದೇ ನಾವು ಬೇಗ ಬೇಗ ಬೆಳವಣಿಗೆ ಕಾಣಿಸ್ಬೇಕು, ಗಿಡಗಳ ತುಂಬ ಹೆಲ್ತಿಯಾಗಿ ಬೇಗ ಬೆಳಿಬೇಕಂತೆ, ಅಂಥ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿ ಸ್ವಲ್ಪ ಸ್ಲೋ ಬೆಳವಣಿಗೆ ಇದ್ದರೂ ಪರವಾಗಿಲ್ಲ ಅನ್ನೋ ಗಿಡಗಳಿಗೆ ಈ ಡೈರೆಕ್ಟ್ ಪುಡಿನ ಹಾಕ್ಬೋದು. ನಾನು ಫಸ್ಟೇ ಹೇಳ್ದಂಗೆ ಪುಡಿ ಹಾಕಲಿ ಅಥವಾ ನಾವು ಲಿಕ್ವಿಡ್ ಹಾಕಲಿ, ನೀ ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಇಲಿಗಳ ಕಾಟ ಕಾಣಿಸ್ಕೊಬೋದು. ಇಲ್ಲಂತೇಳಿದರೆ ಬೆಕ್ಕು ಗಿಕ್ಕು ಬಂದು ಅದು ನೆಕ್ಕಕ್ಕೆ ಸಾಧ್ಯತೆ ಇರುತ್ತೆ, ಹಾಳು ಮಾಡೋ ಗಿಡಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಎಲ್ಲ ಹಿಟ್ಟು ಒಂದು ಎಣ್ಣೆ ಅಂಶ ಹಿಟ್ಟಗೋಸ್ಕರ ಅದರ ಬೇಗ ಫಂಗಸ್ ಬರುತ್ತೆ, ಆ ಫಂಗಸ್ ಬಂದರೆ ಗಿಡಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಮಣ್ಣಲ್ಲಿ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಥರ ಫರ್ಟಿಲೈಸರ್ಸ್ ಹಾಕಿದರೂ ಕೂಡ ನಾವು ಅದು ಮಣ್ಣಲ್ಲಿ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಪಾಯಿಂಟ್ ಮಾತ್ರ ನೆನಪಿಟ್ಕೊಳ್ಳಿ. ಓಕೆನಾ, ಇದು ಎಲ್ಲ ಗಿಡಗಳಿಗೆ ಹಾಕ್ಬೋದು, ಆ ಗಿಡ ಈ ಗಿಡ ಅಂತೇನಿಲ್ಲ, ಆಲ್ ಇನ್ ಒನ್. ಯಾವುದೇ ಥರದ ಗಿಡಗಳಲ್ಲಿ ನಿಮಗೆ ಹಣ್ಣು ಬೇಕು, ಹೂವು ಬೇಕು, ಇಲ್ಲಾಂದರೆ ಎಲೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಥರ ಯಾವುದೇ ಗಿಡಕ್ಕೂ ನೀವು ಇದನ್ನು ತಯಾರು ಮಾಡಿಬಿಟ್ಟು ಹಾಕ್ಬೋದು. ಇದನ್ನು ತಿಂಗಳಿಗೆ ಒಂದು ಸರ್ತಿ ಹಾಕಿದರೆ ಸಾಕು, ಜಾಸ್ತಿ ಏನು ಹಾಕಬೇಕಾಗಿಲ್ಲ. ಅದೇ ಲಿಕ್ವಿಡ್ ಮಾಡೋ ಹಾಕೋದಾದರೆ ತಿಂಗಳಿಗೆ 2 ಸರ್ತಿ ಹಾಕಿ ನಿಮ್ಮ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೀತೆ, 100% ಬೆಳೀತೆ. ನೀವು ಮಾಡಿ ನೋಡಿ ರಿಸಲ್ಟ್ ಮಾತ್ರ ನಂಗೆ ಹೇಳೋದು ಮಾತ್ರ ಮರಿಬಿಡಿ. ಓಕೆನಾ ಫ್ರೆಂಡ್ಸ್, ಇನ್ನೊಂದು ಈ ವಿಡಿಯೋ ಆವಾಗಲಿಂದ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಎಲ್ಲಾದರೂ ಒಂದು ಪಾಯಿಂಟ್ ನಿಮ್ಗೆ ಇಷ್ಟ ಆಗಿದ್ರೂ ಕೂಡ ಒಂದು ಲೈಕ್ ಮಾತ್ರ ಕೊಡಿ ಫ್ರೆಂಡ್ಸ್, ಪ್ಲೀಸ್. ಓಕೆನಾ, ನೀವು ಒಂದು ಲೈಕ್ 10 ಜನರಿಗೆ ಯೂಟ್ಯೂಬ್ ಈ ವಿಡಿಯೋ ತೋರಿಸುತ್ತೆ, 10 ಜನರು ನೋಡಿಬಿಟ್ಟು ಅವರೆಲ್ಲ ಯೂಸ್ ಮಾಡ್ಕೊಂತಾರಲ್ಲ, ಅದಕ್ಕಿಂತ ಸಂತೋಷಕರವಾದ ವಿಷಯ ನನಗೊಂದಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ನಿಮಗೆ ನಾನು ಹತ್ರ ಡೈರೆಕ್ಟಾಗಿ ಮಾತಾಡಬೇಕಂದ್ರೆ ಕೆಳಗಡೆ ಜಾಯಿನ್ ಬಟನ್ ಇರುತ್ತಲ್ಲ, ಅದನ್ನು ನೀವು ಪ್ರೆಸ್ ಮಾಡಿಬಿಟ್ಟು ನಿಮಗೆ ಅದರ ಸಣ್ಣದೊಂದು ಅಮೌಂಟ್ ಇದೆ, ಆ ಅಮೌಂಟ್ ಪೇ ಮಾಡಿದರೆ ನನ್ನ ಹತ್ರ ಡೈರೆಕ್ಟಾಗಿ ನೀವು ಮಾತಾಡೋಕ್ಕೆ ಚಾನ್ಸ್ ಇರುತ್ತೆ. ಓಕೆನಾ, ಈ ವಿಡಿಯೋ ಏನೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ನಾವು ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ನಿಮ್ಮ ಗಿಡಗಳ ಬಗ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್ ಬಾಯ್.